ನಿಮ್ಮೋರು ಅಷ್ಟೇ ಆಗ್ಬೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು 100 ಡೆಬಿ 30,000 ಒಂದು ವರ್ಷದ ಖರ್ಚು ಅಂತೈತಿ ಹೌದಾ ಈ ಕೆಲಸ ಮಾಡಿ ಸುಮ್ಮನೆ ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಳ್ಳೋದು ಧರ್ಮಸ್ಥಳಕ್ಕೆ ಹೋಗಿ ಮುಗಿ ಕೊಟ್ಟೋದು ಆ ಯಾವುದು ದುರ್ಗೋಗ ದ್ಯಾಮವ ಸೇರಿ ಉಳಿಸೋದು ಬಿಟ್ಟುಬಿಡ್ರಿ ನಾವು ನೀವೆಲ್ಲ ಪುಣ್ಯಾತ್ಮರಿದ್ದೀರಿ ಯಾರ್ ಬಾಳ ಪಾಪ ಮಾಡ್ತಾರ ಅವ್ರು ಹೋಗ್ತಾರ ಇಲ್ಲಿ ನಾನು ಬಾಳ ಪಾಪ ಮಾಡಿ ನಾನು ಹೋಗ್ತು ಎಲ್ಲಿಗೆ ತಿರುಪತಿಗೆ ಅಲ್ಲಿಗೆ ಇಲ್ಲಿಗೆ ನಾ ಬಾಳ ಕಂಡಪಟ್ಟೆ ಪಾಪ ಮಾಡಿನ್ರಿ ಏನೋ ಹೋಗ್ ನೀವೇನು ಪಾಪನೆ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಹೋಗ್ತೀರಿ ನಾ ಅದೇ ಪ್ರಶ್ನೆ ಕೇಳ್ತೀನಿ ಎಲ್ಲರಿಗೆ ನೀವೇನು ಪಾಪನೆ ಮಾಡಿಲ್ಲ ಎಲ್ಲರೂ ಒಳ್ಳೆಯವರಿದ್ದಾರೆ ಸುಮ್ಮನೆ ಹೋಗೋದ ಎಲ್ಲರೂ ನೋಡಿ ಅವ್ರೇ ಹೋಗ್ಯಾನ ಹೋಗ್ಯಾವ ಅವನು ಗುಂಡಾ ಹೊಡ್ಸ್ಕೊಂಡ ನಾನು ಹೋಗ ಹೋಗ್ಬೇಡ ನೀವು ಇದು ಪ್ರಾರಂಭ ಮಾಡೋರು ಇಲ್ಲೇನ ಆಸ್ತಿ ಒಂದು ಆಸ್ತಿ ಮಾಡಿರಲ್ಲ ಇದು ಇರೋದು ಇಲ್ಲೇನು ಟೊಪ್ಪಿ ಹಾಕೊಂಡು ಇಲ್ಲೇನು ಕೂತಿರಲ್ಲ ನಿಮ್ಮ ಸಲುವಾಗಿ ಅಲ್ಲ ನಿಮ್ಮ ಮಕ್ಕಳ ಸಲುವಾಗಿ ನಿಮ್ಮ ಮಕ್ಕಳಿಗೆ ನೀವು ಏನ್ ಬಿಟ್ಟು ಹೋದ್ರಿ ನಿಮ್ಮ ಮಗ ಇಲ್ಲೇನು ಕೂತಿರಲ್ಲ ನಿಮ್ಮ ಮಗ ನಿಮ್ಮ ಫೋಟೋನ ನಿಮ್ಮ ಮನೆಯೊಳಗೆ ನಿಮ್ಮ ಫೋಟೋ ಕಟ್ಟಬೇಕವ ಅಂತ ಅಪ್ಪದೇರ ಅಂತ ಅವರ ನಿಮ್ಮ ಫೋಟೋ ನೋಡಿದ್ರೆ ಹರಿದು ಬೆಂಕಿ ಹಚ್ಚುವಂಗ ಓ ಇದು ರೀ ನಮ್ಮಪ್ಪ ಕುಡುಕು ನನ್ನ ಮಗ ಮನಿ ಹಾಳ ಮಾಡದ ಆಸ್ತಿ ಹಾಳ ಮಾಡದ ಇಡೀ ಸಂಸಾರನೇ ಹಾಳ ಮಾಡದ ನಿಮ್ಮ ಫೋಟೋ ಕೆಳಗೆ ಹಾಕಿ ಕಾಲಾಗ ಬೂಟ್ ಹಾಕೊಂಡು ಕಸ 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 ನೋಡ್ಕೊಳಂತ ಅಪ್ಪದೇರ ನಿಮ್ಮ ಮಕ್ಕಳಿಗೆ ನೀವು ಆದರ್ಶ ತಂದಿದ್ದೀರ ಆಗ್ಬೇಕಾಗಿತ್ತು ಅಂದ್ರ ಇಲ್ಲೇನು ಇಷ್ಟ ಜಾಗ ಉಳಿದಲ್ಲ ಇದ್ರ ಮಗ್ಗಲ ಜಾಗ ತಾನೇ ಬರ್ತೈತಿ ನೀವು ಒಂದಾಗಿರ ಅಂದ್ರ ಮಗ್ಗಲ ಜಾಗ ತಾನೇ ಬರ್ತೈತಿ ಏನ್ ಬಾಳ ದಿನ ಹೋಗಲ್ಲ ಒಂದ್ ವರ್ಷನಾಗೆ ಬರ್ತೈತಿ ಅಷ್ಟೇ ಕೇಳ್ತೀರಿ ಬಾಬು ಇನ್ನೂ ನಾ ಕೇಳ್ತೇನೆ ನಿಮಗ ಚುನಾವಣೆ ಸಮೀಪ ಬಂದಾಗ ನಿಮಗ 5,000 ರೂಪಾಯಿ ಬೇಕು 2 ಬಾಟ್ಲಿ ಬೇಕು ಏನ್ ಇಲ್ಲಿ ಜಾಗದಾಗ ಏನ್ ಬೇಕು ಅಂತ ಕೇಳ್ತೀನಿ ಅವಾಗ ನಮಗ 5,000 ರೂಪಾಯಿ 2 ಬಾಟ್ಲಿ ಸಾಕ್ರಿ ಅಂದ್ರ ನಿಮ್ ಸವಾಸಕ್ಕೆ ಬರಲ್ಲ ಹುಡುಗಾಡ್ ಸೇರ್ಬೇಕು ಬ್ಯಾಡ್ರಿಯಪ್ಪ ನಮ್ ನಮ್ಮ ನಮ್ಮ ಸಮಾಜಕ್ಕೆ ನಮ್ಮ ಮಕ್ಕಳಿಗೆ ಅಲ್ಲಿ ಏನಾದ್ರೂ ನೀವು ಮಾಡಿಕೊಡ್ರಿ ಅಂತ ಹೇಳ್ಕೊಂಡು ಹೇಳಿದ್ರ ನಾನ್ ನಿರ್ಣಯ ತಗೊಳ್ತೀನಿ ನಿಮ್ಮ ಬಗ್ಗೆ ನಾನ್ ನಿಮ್ಮ ಬಗ್ಗೆ ನಿರ್ಣಯ ತಗೊಳ್ತೀನಿ ನಾನ್ ನಿಮ್ಮ ಬಗ್ಗೆ ಗಟ್ಟಿಯಾಗಿರುವಂತ ಧ್ವನಿ ಆಗ್ತಾರೆ ಯಾಕಂತ ಕೇಳಿದ್ರೆ ಎಲ್ಲಿ ಯಾವ ಸಮಾಜ ಅಲಕ್ಷಿತವಾಗಿದೆಯೋ ಆ ಸಮಾಜವನ್ನ ನಾವು ಗಟ್ಟಿಯಾಗಿ ಹಿಡಿಬೇಕಾಗಿದೆ ಅಲಕ್ಷಿತರಿಗೆ ತಾಣಿ ಕೊಡ್ಬೇಕು ಮೀಸಲಾತಿ ಬೇಕು ಮೀಸಲಾತಿ ಬೇಕು ರೀ ಊರ ಗೌಡರು ಮೀಸಲಾತಿ ಕೊಡು ಅಂದ್ರೆ ಏನ್ರಿ ಅದರ್ಥ ಇಲ್ಲಿ ನರಬಳ ಗೌಡ್ರು ಅದಾರ ನಮ್ ಕಲ್ಲಾ ಶಾಣು ಅದಾರ ಜೀವಬೇಗ ದೊಡ್ಡ ಶ್ರೀಮಂತರು ನನಗೂ ಮೀಸಲಾತಿ ಬೇಕ್ರಿ ಅಂತ ತಿಳ್ಕೊಂಡು ಇವ್ರು ಕೇಳೋದು ನಡ್ತಿರಲಿಲ್ಲ ಮೀಸಲಾತಿ ಯಾರಿಗೆ ಕೊಡ್ಬೇಕು ಇಲ್ಲಿ ಕುಂತಾರಲ್ಲ ಇವ್ರಿಗೆ ಮೀಸಲಾತಿ ಕೊಡ್ರಿ ಇವ್ರಿಗೆ ಮೀಸಲಾತಿ ಕೊಡ್ರಿ ಪಾಪ ಅವ್ರು ನೋಡ್ರಿ ಕಷ್ಟದಲ್ಲ ಅದಾರ ಅವರೆಲ್ಲ ಇವರಿಗೆ ಮೀಸಲಾತಿಗಳನ್ನ ಕೊಡ್ರಿ ದುಡಿಮೆ ಮಾಡ್ರಿ ನೀವೆಲ್ಲ ದುಡಿ ಕಾಯಕ ಸಮಾಜ ಅದು ಯಾವ್ದಾದ್ರು ಇದ್ರೆ ಅದು ಅಪ್ಪಣ್ಣನ ಸಮಾಜ ಕಾಯಕ ಮಾಡಿ ಬದುಕುವಂತ ಸಮಾಜ ಈ ನಾಡಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಹಡಪದ ಅಪ್ಪಣ್ಣನ ಸಮಾಜ ಮಾತ್ರ ನಿಜವಾಗ್ಲೂ ನೀವೆಲ್ಲ ಕಾಯಕ ಜೀವಿಗಳಿದ್ದೀರಿ ಕಾಯಕ ಮಾಡಿ ಬದುಕುವಂತವರಿದ್ದೀರಿ ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಹೊಸ ಚೈತನ್ಯ ಬರಬೇಕು ಹೊಸ ಬೆಳವಣಿಗೆ ಬರಬೇಕು ಬಸವಣ್ಣನ ಬಗ್ಗೆ ಬಸವಣ್ಣ ಅಂತ ಹೇಳ್ಕೊಂಡ್ರೆ ನಾವೆಲ್ಲ ಪ್ರಧಾನಮಂತ್ರಿ ಈ ನಾಡನ್ನು ಕಟ್ಟದವ ಆಮೇಲೆ ಲಿಂಗಾಯತ ಧರ್ಮವನ್ನು ಕಟ್ಟದವ ಅಷ್ಟೇ ಅಲ್ಲದೆ ಬಿಜ್ಜಳನ ಸಂಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದವ ಹೌದಾ ಒಬ್ಬ ಮಂತ್ರಿ ನಿಮಗೆಲ್ಲ ಬಹುಶಃ ಗೊತ್ತಿದೆ ಮಂತ್ರಿಗೆ ಪಿ ಎಸ್ ಅಂತ ಇಟ್ಕೊಂಡಿರ್ತಾರಪ್ಪ ಪಿ ಎಗಳು ಇರ್ತಾರೆ ನನ್ಗೆ ಹೇಳೋದು ಅರ್ಥ ಆಯ್ತಲ್ಲ ಪಿ ಎಸ್ ಅಂತ ಎಷ್ಟು ಬಂದಿರ್ತಾರ ಪಿ ಎಸ್ ಒಬ್ಬನೇ ಇರ್ತಾರೆ ಹೌದನ್ರಿ ನೋಡ್ರಿ ಪಿ ಎಸ್ ಒಬ್ಬನೇ ಇರ್ತಾರೆ ಪಿ ಎಗಳ್ರಿ ಸುಮ್ಮನೆ ಯಾರು ರೆಕಾರ್ಡ್ ಮಾಡಿರ್ತಾರೆ ತೋರ್ತೇವೆ ಊರ ಬ್ಯಾಸರ ಐತೆ ಪಿ ಎಗಳು ಬಾಳ ಬಂದಿರ್ತಾರ ಪಿ ಎಸ್ ಇರ ಒಬ್ಬನೇ ಆದ್ರ ಮಂತ್ರಿ ಯಾರು ಮಾತು ಕೇಳ್ತಾರೆ ಪಿ ಎಸ್ ಮಾತ್ರ ಕೇಳ್ತಾನ ಪಿ ಎಗಳು ಮಾತು ಕೇಳಲ್ಲ ಅವ ಹಡಪದಪ್ಪಣ್ಣ ಪಿ ಎ ಅಲ್ಲ ಪಿ ಎಸ್ ಆ ಬಸವಣ್ಣನ ಆಪ್ತ ಸಹಾಯಕನಾಗಿದ್ದ ಅಂದ್ರೆ ಬಸವಣ್ಣನವರಿಗಿಂತಲೂ ಬಸವಣ್ಣನವರಿಗೆ ಮಾರ್ಗದರ್ಶನ ಮಾಡುವಂತ ತಲೆ ಯಾರಿಗಿತ್ತು ಅಂದ್ರ ಹಡಪದಪ್ಪಣ್ಣ ಬಸವಣ್ಣನವರಿಗೆ ಮಾರ್ಗದರ್ಶನ ಮಾಡುವುದು ನೋಡ್ರಿ ಮಂತ್ರಿಗಳು ಏನ್ರ ತಪ್ಪ ಮಾಡಿದ್ರೆ ಪಿ ಎಸ್ ಗಳಿಗೆ ಕೇಳ್ತಾರ
ಈ ಫೈಲ್ ಓದ್ರಿ ಸರಿ ಇತ್ತಂದ್ರೆ ಸಹಿ ಮಾಡ್ತೀನಿ ಇಲ್ಲ ಅಂದ್ರೆ ಮಾಡಲ್ಲ ಅಂತಾರೋ ಪಿ ಎಸ್ ಎಲ್ಲ ಕರೆಕ್ಟ್ ಓದ್ಕೊಂಡು ಸರ್ ಇದು ಸರಿಯದ ಮಾಡ್ರಿ ಅಂತ ಇಟ್ಕೊಂಡ್ರೆ ಕಾನೂನು ಪ್ರಕಾರ ಅದರಿ ಅಂದ್ರೆ ಮಾಡ್ತಾರೋ ಇಲ್ಲಂದ್ರೆ ಜೈಲಿಗೆ ಹೋಗಬೇಕು ಅವರು ಜೈಲಿಗೆ ಕಳಿಸೋದು ಉಳಿಸೋದು ಯಾರು ಅಂತ ಇಟ್ಕೊಂಡ್ರೆ ಆಪ್ತ ಸಹಾಯಕರು ಪಿ ಎಸ್ ಗಳು ಮಾತ್ರ ಪ್ರಧಾನಮಂತ್ರಿ ಬಸವಣ್ಣನಿಗೆ ಆಪ್ತ ಸಹಾಯಕ ಯಾರಾಗಿದ್ರು ಕಡಪದ ಅಪ್ಪಣ್ಣಾಗಿದ್ದ ಇವರಿಬ್ಬರು ಬಾಲ್ಯ ಸ್ನೇಹಿತರು ಬಸವಣ್ಣನ ಹುಟ್ಟಿದವರು ಇಂಗಳೇಶ್ವರ ಕಡಪದಪ್ಪಣ್ಣ ಹುಟ್ಟಿದವರು ಪಕ್ಕದ ಮಶಿವನಾಳ ಅಲ್ಲ ಬಸವಣ್ಣಗೌಡರ ತಾಲೂಕಿನ ಮಶಿವನಾಳ ಅಂತ ಗೊತ್ತದ ನಿಮಗೆ ಎಷ್ಟು ಮಂದಿ ಗೊತ್ತದ ಒಂದು ನಾಲ್ಕೈದು ಮಂದಿ ಗೊತ್ತದ ಪಾಪ ಕುಳಿತಿದ್ರು ಅಲ್ಲಿ ಒಂದು ಮಠ ಅದ ನಾನು ಅಲ್ಲಿನೂ ಕೂಡ ಸಾಲಿ ಕಲ್ತೇನೆ ಅಲ್ಲಿ ಒಬ್ಬ ನನಗೆ ಅತಿ ಆತ್ಮೀಯ ಗೆಳೆಯಿದ್ದ ಶ್ರೇಷ್ಠ ನರಪದ ಅಂತೇಳಿ ನನ್ನ ಕ್ಲಾಸ್ಮೇಟ್ ಇಲ್ಲಿ ಹಂಗೆ ಇದ್ರೊಳಗೆ ಭಾಳ ಮಂದಿ ನಮ್ಮ ಕ್ಲಾಸ್ಮೇಟ್ಗಳು ಗೋಲಿ ಮಂದಿಗಳು ಭಾಳ ಮಂದಿ ಅದಾರೆ ಅಲ್ಲಿ ಅವ ಇವತ್ತು ಮಿಲಿಟರಿ ಒಳಗೆ ನಾನು ಅವ್ರ ಮನೇನೇ ಅಪ್ಪಣ್ಣ ಹುಟ್ಟಿದ ಮನೆ ನಾನು ಎರಡು ಮೂರು ಸಲ ಪ್ರಾಧಿಕಾರದವ್ರಿಗೆ ಹೇಳಿದೆ ಉಳ್ಳ ಸಂಘ ಪ್ರಾಧಿಕಾರ ಮಾಡಿ ಬಸವ ಕಲ್ಯಾಣ ಬಸವನ ಬಾಗೇವಾಡಿಯಲ್ಲಿ ಒಳ್ಳೆ ಕಟ್ಟಡಗಳನ್ನು ಮಾಡಿ ಸ್ಮಾರಕಗಳು ಕಡಪದಪ್ಪಣ್ಣವ್ರು ಹುಟ್ಟಿದ ಮನೆ ಬಸವನಾಳದಲ್ಲಿದೆ ನೀವು ಮಾಡ್ರಿ ಕಾರ್ಜೋಳ ಒಂದ್ಸಲ ಹೇಳಿದ್ರು ಒಂದು 50 ಲಕ್ಷ ಕೊಡ್ತೀವ್ರಿ ಅಂತಂದ್ರು ಬಟ್ ಪಾಪ ಅದಕ್ಕೆ ಹಿನ್ನೆಲೆಯಾಗಿ ಓಡಾಡಿ ಮಾಡಿ ನಮ್ಮ ತಂಗಡಿ ಕಾರ್ಯಕ್ರಮ ಬಂದಾಗ ಒಂದ್ಸಲ ಭಾಳ ಒತ್ತಾಯ ಮಾಡಿದ್ದೆವು ತಂಗಡಿ ಕಾರ್ಯಕ್ರಮದಲ್ಲಿ ಕೂಡಿದಾಗ ಭಾಳ ಒತ್ತಾಯ ಮಾಡಿ ಹೇಳಿದ್ದೆ ನಾನು ಅದನ್ನು ನೀವು ಮಾಡ್ರಿ ಅಂತ ತಿಳ್ಕೊಂಡು ನಿಮ್ಮದೇ ಆಗಿರುವಂತಹ ಒಂದು ಗುರುಪೀಠನು ಕೂಡ ಆಯ್ತು ಹೌದಾ ನಿಮ್ಮದೇ ಆಗಿರುವಂತ ಒಬ್ಬರು ಸ್ವಾಮಿಗಳು ಅದಾರೆ ತಂಗಡಿಯಲ್ಲಿ ಒಬ್ಬರು ಸ್ವಾಮಿಗಳು ಈಗ ನಾನು ಕೇಳಿದೆ ನಮ್ಮ ಶಾಪದಲ್ಲಿ ಒಬ್ಬರು ಸ್ವಾಮಿಗಳು ಇದ್ದಾರೆ ನೋಡ್ರಿ ಈ ಐಗೋಳು ಸ್ವಾಮಿಗಳ ದುರ್ದೈವ ಇವೆಲ್ಲ ನಮ್ಮ ನಮ್ಮ ಮಠಗಳಿಗೆ ನಡ್ಕೋತಿದ್ರಿ ಹೌದಾ ನಿಮ್ಮದೇ ಆಗಿರುವಂತ ಒಂದು ಮಠ ಮಾಡ್ಕೊಳ್ಬೇಕನ್ನುವಂತ ಆಕ್ರೋಶ ಯಾವಾಗ ಬಂತು ನಾವು ನಿಮ್ಮ ಮನೆಗೆ ಊಟಕ್ಕೆ ಬರಲಾರ ಕಾರಣ ನಿಮ್ದು ಒಂದು ಮಠ ಆಗುತ್ತೆ ಇವರೆಲ್ಲ ಒಣ ಪಡಿ ಕೊಡು ಅಂತ ಕೇಳ್ತಿದ್ರು ಇವರು ಒಣ ಪಡೆ ಏನಿಲ್ಲ ಅಂತ ಅದು ಆಚಾರ ಅಂತ ಏನ್ ಜಾತಿ ಹತ್ತಲ್ಲ ಅಂತ ನೀವು ಅಡಿಗೆ ಮಾಡಿಕೊಟ್ರು ಜಾತಿ ಅದಕ್ಕೆ ನೀನು ಬಂದು ಹುಡುಗರು ಕೇಳಿದ್ರು ಅಪ್ಪವ್ರ ಕಾರ್ಯಕ್ರಮ ಮುಗಿದ್ಮೇಲೆ ನಿಮ್ಮದು ಊಟ ಎಲ್ಲಿ ಮಾಡ್ತೀರ ಕೇಳಕಂತಕ್ಕಂತೆ ಪಾಪ ನಾ ಹೇಳ್ದೆ ನಿಮ್ದೇ ಒಬ್ರು ಯಾರು ನಮ್ಮ ಮನೆ ಊಟ ಇಟ್ಕೋರಿ ಒಂದು ಇವತ್ತು ನಮ್ಮ ಜೈ ಅವ್ರ ಮನೆಯಾಗ ನಮ್ಮ ಭಿನ್ನ ಇಟ್ಕೊಂಡ ಅವ ಮನೆ ಕಟ್ಟಾಗ ನಮ್ಗೆ ಹೇಳಿದ್ದ ಬರೋದಾಗಿದ್ದಿಲ್ಲ ಇವತ್ ನಿಮ್ಮ ಮನೆಗೆ ನಮ್ಮ ಊಟಪ್ಪ ಅಲ್ಲೇ ಮಾಡಿಸ್ಬಿಡು ಭಾಳ ಖುಷಿ ಆಯ್ತು ಪಾಪ ಅವರಿಗೆಲ್ಲ ಅದಕ್ಕೆ ಈ ಸಮಾಜದಲ್ಲಿ ಇನ್ನೂ ಬಹಳಷ್ಟು ಸಂಘಟನೆ ಆಗ್ಬೇಕು ಇವತ್ತು ನೀವು ಕಾರ್ಯಕ್ರಮ ಮಾಡಿದ್ದು ಅಪ್ಪಣ್ಣನವರ ಜಯಂತಿ ಅನ್ನುವುದಕ್ಕಿಂತ ನೀವೆಲ್ಲರೂ ಇಲ್ಲಿ ಸೇರಿ ಸಂಘಟಿತರಾಗಿರಲ್ಲ ಇವತ್ತು ತಾಲೂಕಾ ಅಧ್ಯಕ್ಷ ಮೊದಲು ಅಣ್ಣಾರ ಇದ್ದ ಇವತ್ತು ನಮ್ಮ ಯಾವಾಗಿದ್ದಾರೆ ಯಾರು ತಿಪ್ಪಣ್ಣ ಯಾರಿಗೆ ಬುಕ್ ಆಗ್ಬಿಡಪ್ಪನೇ ಹೇಳಕ್ಕಾಗಲ್ಲ ಅಧ್ಯಕ್ಷ ಅನ್ಕೊಳ್ಳಿ ಬುಕ್ ಆಗಿಬಿಡ್ತಾರೆ ಜಲ್ದಿ ನಿಂದೊಂದು ಜಿಲ್ಲಾ ಮಟ್ಟದ ಘಟಕ ತಾಲೂಕಾ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಇದರಲ್ಲೊಂದು ಯುವ ಘಟಕ ಮಾಡ್ಕೋರು ಯುವಕರು ಬಹಳ ಜನ ಇದ್ದಾರೆ ನಿಮ್ಮದೇ ಆಗಿರುವಂತ ಕುಂದು ಕೊರತೆಗಳ ಬಗ್ಗೆ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಕೂಡ್ರಿ ಒಂದು ಬಿಲ್ಡಿಂಗ್ ಕಟ್ಟಿರಿ ಏನೇನು ಕುಂದು ಕೊರತೆಗಳದಾವ ಅದನ್ನು ಆಲೋಚನೆ ಮಾಡ್ರಿ ಮುಂದಿನ ಸಲ ನಾವಿಲ್ಲಿ ವಿದ್ಯಾರ್ಥಿಗಳೇ ಪ್ರಾರಂಭ ಮಾಡಬೇಕು ಹೇಗೆ ಮಾಡಬೇಕು ಏನ್ ಮಾಡಬೇಕು ಎಷ್ಟು ಜನ ವಿದ್ಯಾರ್ಥಿಗಳು ತಗೊಳ್ಬೇಕು ಅದಕ್ಕೆ ಏನೇನು ನಿಮಗ್ ಪ್ರಾರಂಭದಲ್ಲಿ ನಾವು ವಿದ್ಯಾರ್ಥಿಗಳನ್ನ ಇಟ್ಕೊಂಡಿವ್ರಿ ಏನ್ ತಿಳ್ಕೊಂಡು ಹೇಳ್ರಿ ನಾನು ಅಕ್ಕಿ ಬ್ಯಾಳಿ ಗೋಧಿ ಮಧ್ಯಸಲ ಕಳಿಸ್ಕೊಟ್ಟು ಬಿಡ್ತೀನಿ ಏನ್ ಚಿಂತೆ ಮಾಡ್ಬೇಕು ಒಂದ್ಸಲ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮುಂದೆ ನಿಂದ್ರಂಗಿಲ್ಲ ನಡೀತೈತಿ ಒಂದ್ 10 ಹುಡುಗರು ಇಟ್ಕೊಂಡು ಚಾಲೂ ಮಾಡಮ್ಮ ಇಲ್ಲೇ ಚಾಲೂ ಮಾಡಮ್ಮ ಮುಂದೆ ಇದೆಲ್ಲ ತಾನೇ ಜಾಗ ಸಾಲ ಮಕ್ಕಳು ಬಿಲ್ಡಿಂಗ್ ಹೋಗ್ತೈತಿ ಇಂಥ ಆದರ್ಶಗಳನ್ನು ಇಟ್ಕೊಂಡು ನಾವು ಸಮಾಜಕ್ಕೆ ಸುಮ್ಮನೆ ಸಂಘ ಮಾಡ್ಕೊಳ್ಳೋದು ಸಂಘ ಕಟ್ಕೊಳ್ಳೋದು ಅವ್ರು ನಂಬಿಸೋದು ಇವ್ರು ನಂಬಿಸೋದು ಮಾಡೋದಕ್ಕಿಂತ ನಾವು ಕಟ್ಟಿರುವಂತ ಸಂಘದಿಂದ ನಮ್ಮ ಸಮಾಜಕ್ಕೆ ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡಬೇಕು ಹಡಪದಪ್ಪಣ್ಣನ ಸಮಾಜದ ಸಂಘ ಇಲ್ಲಿ ಅಂತ ಕೊಂಡ್ರೆ ಏನ್ ಮಾಡಿದ್ರಪ್ಪ ಅವರು ನನಗೆ ಬಹಳ ಖುಷಿ ಅನಿಸ್ತು ನಾ ಇಲ್ಲಿ ಬಹಳ ಸಲ ಅಡ್ಡ ನೀನು ಬೋರ್ಡ್ ನೋಡಿದ್ದಿಲ್ಲ ಈ ಬಿಲ್ಡಿಂಗ್ ಹಿಂದ್ ಬೋರ್ಡ್ ಮೊದಲು ಬರುತ್ತೆ ಎಲ್ಲದು ಇವತ್ತು ಬರ್ದಿರೇನು ಅದೇನ ಈಸ್ಟ್ನ ಓಡಾಡಿದ್ರೆ ಕಂಡಿಲ್ಲ ಖಂಡಿತ ಅವಾಗ ಒಳಗೆ ಬರ್ತಿದ್ದೆ ಈ ಕಾರಣಕ್ಕೆ ಬಹಳ ಖುಷಿ ಆಯ್ತು ನೋಡ್ರಿ ನೀವು ಜಾಗ ತಗೊಂಡಲ್ಲಿ ಮಗ್ಲೇ ಬೈಪಾಸ್ ಬಂದದ್ದು ಬಹಳ ಒಳ್ಳೇದಾಗೈತಿ ಬಹುಶಃ ನನಗನಿಸಿದ ಮಟ್ಟಿಗೆ ಅವಾಗ 94 25,000 ಮಂದಿ ಇದ್ರಿ ಈಗ ಸನೆ ಸನೇಕ್ ಒಂದು ಅದ್ರ ಡಬಲ್ ಅಂದ್ರೆ ಒಂದು 40,000 ಇದ್ದೀರಿ ಹೌದಂದ್ರಿ
ಚಲೋ ಹಾಕಿ ನೋಡ್ರಿ ಹ್ಮ್ ರಾಜಕೀಯ ಮಂದಿ 40,000